ಈ ಸಂಜೆಯ ಸಮಾರಂಭದಲ್ಲಿ ಶೋಷಿತರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟಂತ ಧೀಮಂತ ನಾಯಕರಾದಂತ ಮಾಡಿ ಕುಮಾರಣ್ಣವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಸಚಿವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ಹಿತೈಷಿಗಳು, ಮಾರ್ಗದರ್ಶಕರಾದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಈ ಕೋಲಾರ ಕ್ಷೇತ್ರದ ಜನಪ್ರಿಯ ಸಂಸದರು ಸಹೋದರರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ, ಇನ್ನು ಉಳಿದಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಎರಡೂ ಪಕ್ಷದ ಗೌರವಾನ್ವಿತ ಮುಖಂಡರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತರೇ, ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಇದೇ ತಿಂಗಳು 26ನೇ ತಾರೀಕು ದೇಶದ ಚುನಾವಣೆ ನಡೀತಾ ಇದೆ. ಬಂಧುಗಳೇ, ಕಳೆದ 10 ವರ್ಷಗಳಿಂದ ಈ ದೇಶವನ್ನ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಮಾಡುವಂತ ಅಗ್ರಗಣ್ಯ ವಿಶ್ವಗುರು ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿಜಿಯವರನ್ನ ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಾವು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೇರಿದ್ದೇವೆ. ಅದಕ್ಕಾಗಿ ಕುಮಾರಣ್ಣ ಅವರು ಇಡೀ ರಾಜ್ಯ ಸುತ್ತಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಸದಸ್ಯರು ಗೆಲ್ಲಬೇಕಂತೇಳಿ ಪಣ ತೊಟ್ಟಿದ್ದಾರೆ. ಅವರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣ ಅವರು, ಯಡಿಯೂರಪ್ಪಜಿಯವರು ಮತ್ತು ಈ ನಮ್ಮದೇ ರಾಜ್ಯದ ಕನ್ನಡಿಗರು, ಈ ಮಣ್ಣಿನ ಮಗ, ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಮಾಡಿದಂತಹ ದೇವೇಗೌಡರು ಸಾಹೇಬರು ಕೂಡ ಇಂತಹ ಇಳಿ ವಯಸ್ಸಿನಲ್ಲಿ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು? ಈ ರಾಜ್ಯ, ಈ ರಾಷ್ಟ್ರ ಉಳಿಬೇಕು. ಈ ರಾಷ್ಟ್ರವನ್ನು, ರಾಷ್ಟ್ರದ ಕಡೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೆಲ್ಲವೂ ಕೂಡ ತಿರುಗಿ ನೋಡುವಂತಹ ಕೆಲಸ ಮಾಡ್ತಕ್ಕಂತ ಒಂದು ಕರ್ತವ್ಯ ನಮ್ಮ ನಿಮ್ಮೆಲ್ಲರದು ಇದೆ. ಈ ದೇಶವನ್ನ ಬಹಳ ಬಂಧುಗಳೇ, ಒಂದು ಮಾತನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ, ಸಮಯದ ಅಭಾವ ಇದೆ. ಇದು ಮೀಸಲು ಕ್ಷೇತ್ರ. ಮೀಸಲು ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ನಾವೆಲ್ಲರೂ ಕೂಡ ಒಂದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. 1942ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಆ ನಂತರ 1946 ಬಾಂಬೆನಲ್ಲಿ ಸ್ಪರ್ಧೆ ಮಾಡತಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲಿಕ್ಕೆ ಈ ದೇಶದ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು 2 ಬಾರಿ ಪ್ರಚಾರಕ್ಕೆ ಹೋಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲಿಕ್ಕೆ ಅದೇ ರೀತಿ 54ರಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿ ಅವರನ್ನು ಅವಮಾನ ಸಮಯದ ಅಭಾವದಿಂದ ಅನೇಕ ಹೆಚ್ಚಿನ ವಿಷಯಗಳನ್ನು ನಾನು ಮಾತಾಡೋಕ್ಕಿದ್ದೆ. ಹಾಗಾಗಿ ಈ ಪ್ರೀತಿಯ ಮಾತುಗಳನ್ನು ನಿಮ್ಮ ಮುಂದೆ ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ, 26ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇದಾಗೆ ಅತಿ ಹೆಚ್ಚಿನ ಮತವನ್ನು ನಮ್ಮ ಅಭ್ಯರ್ಥಿಗೆ ನೀಡಿ ಜಯಗಳಿಸಿ ಅವರನ್ನು ನಮ್ಮ ನರೇಂದ್ರ ಮೋದಿ ಜೊತೆ ಕಳಿಸಿ ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವೆಲ್ಲರೂ ಕಾಣೋಣ ಅನ್ನೋ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ.